ಈಗಲೇ ಲೋಕಸಭಾ ಚುನಾವಣೆ ನಡೆದರೆ ಕಾಂಗ್ರೆಸ್ಗೆ 22 ಸ್ಥಾನ, ಬಿಜೆಪಿ ಜೆಡಿಎಸ್ಗೆ ಬೆರಳೆಣಿಕೆ ಸೀಟೆ ಗಟ್ಟಿ. ಇದು ಸಿಎನ್ಎನ್ ಐಬಿಎನ್ದಿ ಹಿಂದೂ ಸಮೀಕ್ಷೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಬಿಜೆಪಿ ಅಧಿಕಾರನೂ ಹೋಗ್ತಿರ್ಲಿಲ್ಲ, ಭ್ರಷ್ಟಾಚಾರ ಬಯಲಾಗ್ತಿರ್ಲಿಲ್ಲ. ಸದನದಲ್ಲಿ ಬಿಎಸ್ವೈಗೆ ಕುಮಾರಸ್ವಾಮಿ ಟಾಂಗ್. ಬೇಲೂರಿನ ದುರಂತ ಕೆರೆಯಲ್ಲಿ ಶೋಧ ಕಾರ್ಯಾಚರಣೆ, ಸಕಲೇಶ್ಪುರ ಬಂದ್ ಮಾಡಿ ಪ್ರತಿಭಟನೆ, ಮುಗಿಲು ಮುಟ್ಟಿತು ಮೃತರ ಸಂಬಂಧಿಕರ ರೋದನ. ರಾಜ್ಯದ ಹಲವೆಡೆ ಅಬ್ಬರಿಸಿದ ವರುಣ, ಬೆಳಗಾವಿಯಲ್ಲಿ ದಾಖಲೆ ಬರೆದ ಮಳೆಯ ಪ್ರಮಾಣ, ದಾವಣಗೆರೆ ಧಾರವಾಡದಲ್ಲಿ ಅಸ್ತವಾಯಿತು ಜನವೇ ಜೀವನ. ನ್ಯೂಸ್ ಅವರ್ಗೆ ಸ್ವಾಗತ, ನಾನು ಲಕ್ಷ್ಮಣ ಕುಗ. ರಾಜ್ಯದೆಲ್ಲೆಡೆ ವರುಣನ ಆರ್ಭಟ ಮುಂದುವರಿದೆ. ಹಾಗೆ ನಿನ್ನೆ ಹಾಸನದಲ್ಲಿ ನಡೆದಂಥ ಕೆರೆ ದುರಂತದಲ್ಲಿ ಏನು ಮೃತಪಟ್ಟಿದ್ದಾರೆ, ಇವತ್ತು ಕೂಡ ಶೋಧ ಕಾರ್ಯ ಮುಂದೆ ನಡೆದಿರತಕ್ಕಂಥ, ಮತ್ತೆ ಆ ಒಂದು ಕೆರೆಯಲ್ಲಿ ಶೋಧ ಕಾರ್ಯಾಚರಣೆಯಲ್ಲಿ 75,000 ರೂಪಾಯಿ ಬ್ಯಾಗ್ ಕೂಡ ಪತ್ತೆಯಾಗಿದ್ದರು. ಜೊತೆಗೇ ವಿಧಾನಸಭೆಯಲ್ಲೂ ಕೂಡ ಕುಮಾರಸ್ವಾಮಿ ಹಿಂದಿನ ತಪ್ಪುಗಳ ಬಗ್ಗೆ, ನಾನು ಒಂದು ವೇಳೆ ಅಡ್ಜಸ್ಟ್ ಮಾಡಿಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ, ಕಾಂಗ್ರೆಸ್ ಆಡಳಿತಕ್ಕೆ ಬರ್ತಿರಲಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲವೂ ನೋಡ್ತಾ ಇದ್ರೆ ಮತ್ತೊಂದು ಕಡೆ ಸಿಎನ್ಎನ್ ಐಬಿಎನ್ ಮತ್ತು ದಿ ಹಿಂದೂ ಸಮೀಕ್ಷೆ ಕೂಡ ಮಾಡಿದ. ಲೋಕಸಭಾ ಚುನಾವಣೆ ಈಗಲೇ ನಡೆದರೆ ಕಾಂಗ್ರೆಸ್ಗೆ ಮೇಲುಗೈ ಅನ್ನುವಂಥ ಒಂದು ಸಮೀಕ್ಷೆ ಬಂದರೆ, ಜೊತೆಗೆ ಯು ಪಿ ಎ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ, ಅಂದರೆ ಮೂವರು ಅಲ್ಲಿ ಇಬ್ಬರು ಯು ಪಿ ಎ ಸರ್ಕಾರ ಭ್ರಷ್ಟಾಚಾರದ ಕೂಡಿದೆ ಅನ್ನೋ ಒಂದು ಸಮೀಕ್ಷೆ ಬಂದಿವೆ. ಇವೆಲ್ಲವನ್ನೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಮೊದಲಿಗೆ ನಿನ್ನೆ ನಡೆದಂಥ ಕೆರೆ ದುರಂತದ ಒಂದು ವರದಿ ನೋಡೋಣ. ಇದೇ ನೋಡಿ ಯಮದೂತ ವಿಷ್ಣು ಸಮುದ್ರ ಕೆರೆ. ನಿನ್ನೆಯ ದುರಂತಕ್ಕೆ ಕೆರೆ ದಂಡೆಯಲ್ಲಿ ಬಿದ್ದಿರೋ ಚಪ್ಪಲಿಗಳು ಇವತ್ತು ಮೂಕ ಸಾಕ್ಷಿ. ಬಸ್ ಪಲ್ಟಿಯಾಗಿದ್ದ ವಿಷ್ಣು ಸಮುದ್ರ ಕೆರೆಯಲ್ಲಿ ಇವತ್ತು ಕೂಡ ಮುಳುಗು ತಜ್ಞರು ಕಾರ್ಯಾಚರಣೆ ನಡೆಸಿದ್ರು. ಇನ್ನೂ ಮೂವರು ಕೆರೆಯಲ್ಲೇ ಬಲಿಯಾಗಿರಬಹುದು ಅನ್ನೋ ಶಂಕೆಯೂ ಇದೆ. ಹೀಗಾಗಿ ಹುಡುಕಾಟವೂ ನಡೀತು, ಆದರೆ ಯಾವುದೇ ಶವ ಮಾತ್ರ ಸಿಕ್ಕಿಲ್ಲ. ಇನ್ನು ಮುಳುಗು ತಜ್ಞರ ಕೈಗೆ ಸಿಕ್ಕ ಬ್ಯಾಗ್ ಒಂದು ಅಚ್ಚರಿಗೆ ಕಾರಣವಾಗಿದೆ. ಯಾಕಂದ್ರೆ ಈ ಬ್ಯಾಗ್ನಲ್ಲಿ ಬರೋಬ್ಬರಿ 70,000 ರೂಪಾಯಿ ಇತ್ತು. ಆ ದುಡ್ಡೆಲ್ಲ ಇನ್ನೂ ಹಾಗೆ ಇತ್ತು. ಈ ಹಣ ಬಿಕ್ಕೋಡು ನಿವಾಸಿ ದುಷ್ಯಂತ ಎಂಬುವರಿಗೆ ಸೇರಿದ್ದು. ಆ ಪರ್ಸು, ಊಟದ ಬ್ಯಾಗ್ ಎಲ್ಲ ನನಗೆ ಸಿಕ್ತು, ಆದರೆ ಪರ್ಸ್ ಮಾತ್ರ ಸಿಕ್ಕಿರಲಿಲ್ಲ. ನನ್ನ ಆಮೇಲೆ ಪೊಲೀಸ್ನವರಿಗೆಲ್ಲ ಇನ್ಫಾರ್ಮ್ ಮಾಡಿ ಹೇಳಿದ್ದು ಈ ಥರ ಕಳವಾಗಿದೆ ಅಂತೇಳಿ, ಮಿಸ್ ಆಗಿದೆ ಅಂತ. ಈಗ ಇನ್ಫಾರ್ಮೇಷನ್ ಬಂದಿತ್ತು ಸಿಕ್ಕಿದೆ ಅಂತ. ಒಂದು 75,000 ರಿಂದ 75,000. ಭೀಕರ ಬಸ್ ದುರಂತದಲ್ಲಿ ಗಾಯಗೊಂಡವರೆಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ತಿದ್ದಾರೆ. ಆದರೆ ಮೃತಪಟ್ಟವರ ಕುಟುಂಬಗಳು ಚೇತರಿಸಿಕೊಳ್ಳಲಾರದಂಥ ಪೆಟ್ಟು ತಿಂದಿವೆ. ದುರಂತ ಅಂತ್ಯ ಕಂಡ ಕಂಡಕ್ಟರ್ ವಿಶ್ವನಾಥ್ ಅಂತ್ಯ ಸಂಸ್ಕಾರ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಿಡಘಟ್ಟದಲ್ಲಿ ನಡೆಯಿತು. 1.5 ವರ್ಷದ ಆತನ ಪುತ್ರಿಯ ಆಕ್ರಂದನ ಎಂಥವರ ಕರಳು ಚುರುಕೆನ್ನುವಂತಿತ್ತು. ಮೃತ ವಿಶ್ವನಾಥ್ ಪತ್ನಿಯಂತೂ ದಿಕ್ಕೆ ತೋಚದಂತಾಗಿದ್ದರು. ಕುಟುಂಬದವರ ಕಣ್ಣೀರ ಕೋಡಿಕೊಂಡು ಬಂದವರೆಲ್ಲ ವಿಧಿಯಾಟಕ್ಕೆ ಹಿಡಿಶಾಪ ಹಾಕಿದ್ರು. ಸಾಯಿಸಿದ್ನಲ್ಲ ಆ ಡ್ರೈವರಿಗೆ ತಕ್ಷಶಿಕ್ಷೆ ಆಗಲೇಬೇಕು. ಅವನಿಗೆ ಏನಾದರೂ ಮಾಡ್ರಿ, ನನಗೆ ನ್ಯಾಯ ಬೇಕು, ನನಗೆ ಪರಿಹಾರ ಬೇಕು. ಕೊಡಿಸ್ಬೇಕು, ಓವರ್ಟೇಕ್ ಮಾಡಿ ಬಸ್ ಓಡಿಸಿ ಎಷ್ಟು ಅಮೆರಿಕರು ಪ್ರಾಣ ತಿಂದಿದ್ದಾನೆ, ಅವನು ಸತ್ತೋಗ್ಬೇಕು, ಅವನ್ ಬಲಿ ಆಗ್ಬೇಕು ಅಷ್ಟೇ ಅಷ್ಟೇ. ಇನ್ನು ನಿನ್ನೆ ನಡೆದು ಹೋಗಿರೋ ಬಸ್ ದುರಂತ ನಿತ್ಯ ಸಂಚರಿಸೋ ಇಲ್ಲಿನ ಪ್ರಯಾಣಿಕರಿಗೆ ಕರಾಳ ಅನುಭವ ನೀಡಿದೆ. ಇಲ್ಲಿನ ಹದಗೆಟ್ಟಿರೋ ರಸ್ತೆಗಳು, ಪದೇ ಪದೇ ರಿಪೇರಿ ಬರೋ ಬಸ್ಗಳು, ಅವ್ಯವಸ್ಥೆಯ ಆಗರವಾಗಿರೋ ಬಸ್ ಸಂಚಾರದ ವಿರುದ್ಧ ಪ್ರತಿಭಟನೆ ನಡೀತು. ಕರವೇ ಕಾರ್ಯಕರ್ತರು ಅರೆಹಳ್ಳಿ ಹಾಗೂ ಸಕಲೇಶ್ಪುರ ಬಂದ್ ಮಾಡಿ ಸಮರ್ಪಕ ವ್ಯವಸ್ಥೆಗಾಗಿ ಪ್ರತಿಭಟಿಸಿದರು. ಸುರಿಯುತ್ತಿದ್ದ ಮಳೆಯಲ್ಲೂ ಛತ್ರಿ ಹಿಡಿದುಕೊಂಡೇ ನಿಂತು ಮೌನವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು.
ಇನ್ನು ಬೇಲೂರು ಬಸ್ ದುರಂತ ಪ್ರಕರಣ ಇವತ್ತು ಕೂಡ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತು. ಈ ಬಗ್ಗೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು. ಅದು ನೋಡಿದ ನಮ್ಮ ಮಿನಿಸ್ಟರ್ ಹೋಗಿದ್ದಾರೆ, ಬಂದವ್ರು ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಸಿ ಅದೇನಾದರೂ ನೆಗ್ಲಿಜೆನ್ಸ್ ಆಗಿದ್ರೆ, ಇನ್ನೇನಾದ್ರೂ ಡಿಫೆಕ್ಟ್ ಇದ್ರೆ ಅದು ನೋಡೋದು, ಎಂಕ್ವೈರಿ ಮಾಡಿಸ್ತೀವಿ. ರಾಜ್ಯದ ಪ್ರಮುಖ ರಸ್ತೆಗಳಲ್ಲಿರೋ ಎಲ್ಲ ಕೆರೆಗಳ ಸುರಕ್ಷತೆ ಬಗ್ಗೆ ದೊಡ್ಡದೊಂದು ಪ್ರಶ್ನೆಯನ್ನೇ ಹುಟ್ಟುಹಾಕಿದೆ ಈ ದುರ್ಘಟನೆ. ಒಟ್ಟಾರೆ ದುರಂತ ನಡೆದಾಗ ಮಾತ್ರ ಮಾತನಾಡಿ ಮತ್ತೆ ಮರೆತು ಬಿಡೋದು ಬೇಡ. ಇಂಥ ದುರ್ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂದರೆ ಸರ್ಕಾರ ಎಚ್ಚೆತ್ತು ಕೊಳ್ಳಲೇಬೇಕು. ರಸ್ತೆ ಪಕ್ಕದ ಕೆರೆ, ಹೊಂಡ, ನದಿಗಳಿಗೆ ಸೂಕ್ತ ತಡೆಗೋಡೆ ನಿರ್ಮಿಸಲೇಬೇಕು. ಹಾಸನದಿಂದ ಹರೀಶ್ ಜೊತೆ, ಚಿಕ್ಕಮಗಳೂರಿನಿಂದ ಕಿರಣ್, ಸುವರ್ಣ ನ್ಯೂಸ್. ಸೊ ಇದು ವಿಷ್ಣು ಸಮುದ್ರ ದುರಂತದ ಕಥೆ, ಆದರೆ ಈಗಾಗಲೇ ಮೃತಪಟ್ಟವರ ಅಂತ್ಯ ಸಂಸ್ಕಾರ ಕೂಡ ನಡೀತಾ ಇದೆ. ಇವತ್ತು ವಿಧಾನಸಭೆಯಲ್ಲೂ ಕೂಡ ಒಂದು ಸ್ವಾರಸ್ಯಕರ ಚರ್ಚೆ ನಡೆದಿರೋದು. JDS ನಾಯಕ, ಪ್ರತಿಪಕ್ಷ ನಾಯಕ ಕುಮಾರಸ್ವಾಮಿ, ಯಡಿಯೂರಪ್ಪ ಒಂದು ವೇಳೆ ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಅಥವಾ ಹಿಂದೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಆ ಕಾರಣಕ್ಕಾಗಿ ಯಡಿಯೂರಪ್ಪ ಕೂಡ ಕೋರ್ಟ್ಗೆ ಅಲ್ತಾ ಇದ್ದಾರೆ, ನಾನು ಕೂಡ ಕೋರ್ಟ್ಗೆ ಅಲ್ತಾ ಇದ್ದೇನೆ, ಇಲ್ಲದೆ ಹೋಗಿದ್ರೆ ಕಾಂಗ್ರೆಸ್ ಆಡಳಿತಕ್ಕೆ ಬರ್ತಿರಲ್ಲ ಅಂತ ಮಾತನಾಡಿದರೆ ವಿಧಾನಸಭೆಯಲ್ಲಿ ಕುಮಾರಸ್ವಾಮಿ ಏನು ಹೇಳಿದ್ರೆ ಬಂದು ನೋಡೋಣ. ಒಂದು ಕಡೆ ಅವರು ಎಡವಿದ್ದೆಯಲ್ಲಿ ಅಂದ್ರೆ ಯಡಿಯೂರಪ್ಪನವರು ಸ್ವಲ್ಪ ನಮ್ಮನ್ನು ಒಂಚೂರು ವಿಶ್ವಾಸಕ್ಕೆ ತಗೊಂಡಿದ್ರೆ ಅವ್ರು ಇವತ್ತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವರಿಗೆ, ಅವರಲ್ಲೇರೋರು. ನಾನು ಅವ್ರ ಜೊತೆ ಸರ್ಕಾರ ಮಾಡಿದೆ, ಹೌದು 20 ತಿಂಗಳು ಸರ್ಕಾರ ನಡೆಸಿದ್ರೆ ನೇರವಾಗಿ ಹೇಳಿದೆ ನಾನು. ನಾನು ಕೋಮುವಾದ ಇವತ್ತು ಸೆಕ್ಯುಲರ್ ಇದೆಲ್ಲ ಇದೆಯಲ್ಲ, ಇದೆಲ್ಲ ನಮ್ಮ ನಮ್ಮ ರಾಜಕೀಯವಾಗಿ ಶಕ್ತಿ ಉಳಿಸ್ಕೊಳ್ಳಿಕ್ಕೆ ಈ ವಿಷಯಗಳು ಇಟ್ಕೊಂಡಿದ್ದೇವೆ ಅಷ್ಟೇ. ಸೊ ಅಂದರೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಕೂಡ ನಾವು ತಪ್ಪು ಮಾಡಿದ್ವಿ ಅನ್ನೋ ಒಂದು ಹೇಳಿಕೆಗೆ ಕುಮಾರಸ್ವಾಮಿ ಅವರು ಕೂಡ ಧ್ವನಿಗೂಡಿಸಿದ್ರು ಅನ್ನೋವಂಥದ್ದು. ಅಂದರೆ ನಾವು ಕೂಡ ಒಟ್ಟಾಗಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರಲ್ಲ ಅಂಥದ್ದು. ಆದರೆ ಕುಮಾರಸ್ವಾಮಿ ಅವರ ಮಾತಿಗೆ ಆಡಳಿತ ಪಕ್ಷದಲ್ಲಿದ್ದಂಥ ರಮೇಶ್ ಕುಮಾರ್ ಕೂಡ ಧ್ವನಿಗೂಡಿಸ್ರು. ಆದರೆ ಯಾಕೆ ಈ ಪರಿಸ್ಥಿತಿ ಬಂತು ಅನ್ನೋದನ್ನು ರಮೇಶ್ ಕುಮಾರ್ ಮಾತಲ್ಲಿ ಕಚ್ಚಿಕೊಳ್ಳಲು ನೋಡೋಣ. ವ್ಯವಸ್ಥೆ ಮಾಡ್ತೀರಿ, ಹಾಳಾದವ್ರು ಈ ಜ್ಯೋತಿಷಿಗಳಿದ್ದಾರಲ್ಲ, ಇವ್ರೇನ್ ಮಾಡ್ತಾರೆ ನಿಮಗೆ ಹೇಳ್ತಾರೆ. ಯಾವ ಕಾರಣಕ್ಕೂ ಯಾರ ಜೊತೆಗೂ ಕೈ ಜೋಡಿಸ್ಬೇಡಿ. ನೋಡಿ, ಗುರು ಈಗ ನಿಮ್ ಕಡೆಗೆ ನೋಡ್ತಾ ಇದ್ದಾರೆ ನೇರವಾಗಿ. ನಿಮಗೆ 7.5 ವರ್ಷಗಳ ಕಾಲ ರಾಜ್ಯ ಆಡ್ತೀರಿ, ಆಮೇಲೆ ಸೆಂಟರ್ಗೆ ಹೋಗ್ತೀರಿ ಅಂತ ನಿಮ್ಗೆ. ಅವ್ರ ತಮ್ಮ ಇವ್ರಿಗೆ ನೋಡೋದು, ಇವ್ರಿಗೆ ಹೇಳ್ತಾರೆ ಬಹಳ ಚೆನ್ನಾಗಿದೆ, ನೀವೀಗ ಕಸ ಕೈಗೆತ್ಕೊಂಡ್ರೆ ಬಂಗಾರ ಆಗುತ್ತೆ, 13 ವರ್ಷ 6 ತಿಂಗಳು 3 ಕಾಲ ದಿವಸ ನಿಮಗೆ ಯೋಗ ಚೆನ್ನಾಗಿದೆ, ನೀವು ಜಾಡ್ಸಿ ಒದ್ದು ಬಿಡಿ, ಯಾರ್ಯಾರು ಬಂದ್ರು ಹತ್ರಕ್ಕೆ ಸೇರಿಸ್ಬೇಡಿ, ನೀವು ಇರ್ತೀರಿ ಅಂತ ಹೇಳ್ತಾರೆ. ಸೊ ಇದು ವಿಧಾನಸಭೆಯಲ್ಲಿ ನಡೆದಂತಹ ಕಲಾಪಗಳು. ಮತ್ತೆ ಮುಂದಿನ ಹಂತದಲ್ಲಿ ನಾ ಚರ್ಚೆ ಮಾಡ್ತೀನಿ. ಲೋಕಸಭಾ ಚುನಾವಣೆ ಇದೇ ಹಂತದಲ್ಲಿ ನಡೆದರೆ, ಇದೇ ದಿನ ನಡೆದರೆ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಅದ್ರ ಜೊತೆಗೇನೆ UPA ಸರ್ಕಾರ ಅತ್ಯಂತ ಭ್ರಷ್ಟ ಅನ್ನುವಂಥ ಅಭಿಪ್ರಾಯ ಕೂಡ IBN ಮತ್ತು ಹಿಂದೂ ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥ. ಅಂದರೆ ಮೂವರನ್ನು ಮಾತಾಡಿಸಿದರೆ ಇಬ್ಬರು ಹೇಳ್ತಾರೆ UPA 2ನೇ ಸರ್ಕಾರ ಏನಿದೆ ಮನಮೋಹನ್ ಸಿಂಗ್ ಅತ್ಯಂತ ಭ್ರಷ್ಟ ಸರ್ಕಾರ ಅನ್ನೋಂಥದ್ದು. ಸೊ ಕೇಂದ್ರದಲ್ಲಿ UPAಗೆ ಭಾರಿ ನಷ್ಟ ಆಗುತ್ತೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವಂಥ ಸಮೀಕ್ಷೆ ಬಂದಿದೆ. ಅದ್ರ ಬಗ್ಗೆ ನಮ್ಮ ಸ್ಟುಡಿಯೋದಲ್ಲಿ 3 ಗಣ್ಯರಿದ್ದಾರೆ, ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಹಾಗೆ ದೆಹಲಿಯಿಂದ ಔಟ್ಲುಕ್ ಸಂಪಾದಕ ಕೃಷ್ಣಪ್ರಸಾದ್ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಅದಕ್ಕಿಂತ ಮೊದಲು ಒಂದು ಬೇಕು.